ಬಾಸು ಎಲ್ಲರಿಗೂ ನಮಸ್ಕಾರಗಳು. ಏನಮ್ಮ ಇವತ್ತು ನಮ್ಮ ಆರ್ ಸಿ ಬಿ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, ಏನ್ ಬೇಕಿತ್ತು ನಮ್ಮ ಆರ್ ಸಿ ಬಿಗೆ ಅದನ್ನೇ ಮಾಡಿ ತೀರದು. 112 ರನ್ ಯೂಜ್ ಮಾರ್ಜಿನ್ ವಿಕ್ಟ್ರಿ ನಮಗೆ ಬೇಕಿದ್ದು, ರನ್ ರೇಟ್ ನ ಬೂಸ್ಟ್ ಮಾಡ್ಕೊಳೋದಿಕ್ಕೆ ಅದೇ ತರ ಯೂಜ್ ಮಾರ್ಜಿನ್ ವಿಕ್ಟ್ರಿ. ಯಾರು ಕೂಡ ಅನ್ಕೊಂಡಿರಲ್ಲ ಈ ತರ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಡಿಸಾಸ್ಟರ್, ಧ್ವಂಸ, ಧೂಳಿಪಟ ರಾಜಸ್ಥಾನ್ ರಾಯಲ್ಸ್. ಅದು ಕ್ವಾಲಿಟಿ ಬ್ಯಾಟಿಂಗ್ ಇರುವಂತ ಲಾಸ್ಟ್ ಮ್ಯಾಚ್ ಅಲ್ಲಿ ಉಚ್ಚನಾಯಕ್ ಹೊಡೆದಂತ ರಾಜಸ್ಥಾನ್ ರಾಯಲ್ಸ್ ಈ ಮ್ಯಾಚ್ ಬಾಟಮ್ ಕಚ್ಕೊಂಡಿರೋದು. 59 ರನ್ ಆಲ್ ಔಟ್ ಅಂದ್ರೆ ನಮ್ಮ ಆರ್ ಸಿ ಬಿ ರೆಕಾರ್ಡ್ ಧ್ವಂಸ ಆಗುತ್ತೆ. 49 ರನ್ ಅಂತ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅನ್ಸಿತ್ತು. ಯಪ್ಪ, ಲಿಟ್ರಲಿ ಬೌಲಿಂಗ್ ಬಗ್ಗೆನೇ ಮಾತಾಡಬೇಕು, ಫೀಲ್ಡಿಂಗ್ ಬಗ್ಗೆನೇ ಮಾತಾಡಬೇಕು. ಹೌದು, ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಡಿದೀವಿ, ಬಟ್ ಕಂಪ್ಲೀಟ್ಲಿ ಮಾತಾಡಬೇಕಾಗಿರೋದು ಬೌಲಿಂಗ್ ಆ್ಯಂಡ್ ಕ್ಯಾಚಿಂಗ್. ಈ ವಿಚಾರ ಕ್ಯಾಚಿಂಗ್ ಒಬ್ಬಿಯಸ್ಲಿ, ಫೀಲ್ಡಿಂಗು ಸಖತ್ ಗುರು, ಸಖತ್ ಪರ್ಫಾರ್ಮೆನ್ಸ್ ಲಿಟ್ಟು ನಿಜವಾಗ್ಲೂ ಯಾರು ಕೂಡ ನಂಬಕ್ಕಾಗೋದಿಲ್ಲ ಈ ಥರ ಪರ್ಫಾರ್ಮೆನ್ಸ್ ಆರ್ ಸಿ ಬಿ ಬೌಲಿಂಗ್ ಯೂನಿಟ್ ಕೊಟ್ಟಿದೆ ಅಂದರೆ ಅದನ್ನು ನಮ್ಮ ಆರ್ ಸಿ ಬಿ ಬೌಲಿಂಗ್ ಯೂನಿಟನ್ನು ಅರ್ಥನೇ ಮಾಡ್ಕೊಳಕ್ಕಾಗೋದಿಲ್ಲ. ಒಂದೊಂದ್ಸಲ 212 213 ರನ್ ನೋಡಿದಾಗ್ಲೂ ಹೊಡ್ಸ್ಕೊತೀವಿ, 200 ಹೊಡೆದಾಗ್ಲೂ ಹೊಡ್ಸ್ಕೊತೀವಿ, ವಾಪಸ್ ಹೊಡ್ಸ್ಕೊತೀವಿ. ಈ ಥರ 170 160 ಹೊಡೆದಾಗೆಲ್ಲ ಈ ರೇಂಜಿಗೆ ಕಚ್ಚಿಸ್ತೀವಿ ಅಂದರೆ ಅನ್ಪ್ರಿಡಿಕ್ಟಬಲ್ ಆರ್ ಸಿ ಬಿ ಬೌಲಿಂಗ್ ಲೈನಪ್ ಅಂತ ಹೇಳಬೇಕು. ಹೌದು, ಚೇಂಜಸ್ನ ಮಾಡ್ಕೊಂಬಂದಿರ್ಬೋದು, ಪಾರ್ನೆಲ್ಲ ಚೇಂಜ್ ಮಾಡ್ಕೊಂಬಂದಿದ್ದು, ಆಮೇಲೆ ಬ್ರೇಸ್ವೆಲ್ನ ತೊಗೊಂಬಂದಿದ್ದು. ಹೇಳ್ತಾನೆ ಇದ್ವಿ ನಾವು ಪ್ರತಿಯೊಂದು ಮ್ಯಾಚ್ ಬ್ರೇಸ್ವೆಲ್ ಬರಲಿ, ಬ್ರೇಸ್ವೆಲ್ ಬರಲಿ ಅಂತ. ಬ್ರೇಸ್ವೆಲ್ ಇವತ್ತು ಮ್ಯಾಚ್ ವಿನಿಂಗ್ ಪ್ರದರ್ಶನನೇ ಕೊಟ್ಟಿರೋದು, ಬ್ಯಾಟಿಂದ ಅಷ್ಟೊಂದು ಹೊಡಲಿಲ್ಲ ಇರ್ಬೋದು, ಬಟ್ ಬೌಲಿಂಗಲ್ಲಿ 2 ವಿಕೆಟ್ ತೆಗೆದಿದ್ರೆ ಪಾರ್ನಲ್ ಗುರು, ಪಾರ್ನಲ್ ಬಂದ್ಬಿಟ್ಟು ಚೇಂಜ್ ಮಾಡಿದ್ರು. ಸಿರಾಜನ್ನ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಯಶಸ್ವಿ, ಜಯಸ್ವಾಲ್, ದಾಸ್, ಬಟ್ಲರು ಇಬ್ಬರು ಡಕ್ಔಟ್ ಆಗ್ತಿದ್ದಂಗೆ ಇವ್ರ ಮೀಟ್ರೆಲ್ಲ ಆಫ್ ಆಗಿ ಹೋಗ್ಬಿಡ್ತು. ಫಸ್ಟ್ ಆರ್ ಸಿ ಬಿ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ ಗುರು. ಆರ್ ಸಿ ಬಿ ಬ್ಯಾಟಿಂಗ್ ವಿಚಾರಕ್ಕೆ ಬಂದವರೆ ಟಾಸ್ ಗೆದ್ಬಿಟ್ಟು ಆರ್ ಸಿ ಬಿ ಬ್ಯಾಟಿಂಗ್ನ ಮಾಡಿದ್ರೆ ಹೇಳಿದೆ, ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ನ ಮಾಡೋದು ಗುರು. ಇವತ್ತು ಮಧ್ಯಾಹ್ನದ ಮ್ಯಾಚ್ ಆಗಿರೋದ್ರಿಂದ ಅಂತ ವಿರಾಟ್ ಕೊಹ್ಲಿ ಮತ್ತೆ ಫ್ಯಾಫ್ ಅವರ್ ಒಂದು ಡೀಸೆಂಟ್ ಸ್ಟಾರ್ಟ್ನ ಕೊಡ್ತಾರೆ. ಏನು ಹೆವಿ ಸ್ಟಾರ್ಟ್ ಹೊಡೆದ್ಬಿಟ್ರು ಅಂತಲ್ಲ, ಏನು 42 ರನ್ ಪವರ್ ಪ್ಲೇಲಿ ಬಂದಿತ್ತು ನಮಗೇನೋ, ಇದು ಯಾಕೋ ಸ್ಲೋ ಆಡ್ತಾ ಇದಾರಲ್ಲ, ಏನಮ್ಮ ಇದು ಈ ಥರ ಆಡ್ತಾ ಇದ್ದಾರೆ ಅಂತೆಲ್ಲ ಫೀಲ್ ಬಂದ್ಬಿಟ್ಟಿತ್ತು. ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕು, ಹೊಡಿಬೇಕು, ವಿಕೆಟ್ ಏನು ಅಂತ ತಿನ್ಕೋತಾರಲ್ಲ ಏನಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಎಲ್ಲ ಕಂಪ್ಲೀಟ್ಲಿ ಉಲ್ಟಾ ಆಗಿತ್ತು. ರಾಜಸ್ಥಾನ್ ರಾಯಲ್ಸ್ ಅವರು ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಅದೇನೋ ಗೊತ್ತಿಲ್ಲ ಅವರು, ಗಾಳಿ ಬಂತು, ಗಾಳಿ ಇವಾಗ ಮಳೆನೂ ಬರುತ್ತೆ ಅಂತ ಕಾಣ್ತಾ ಆರ್ ಸಿ ಬಿಗೆ ಇದ್ದಕ್ಕಲ್ಲಿ ಗಾಳಿ ಬಂದಿದ್ದ ಜೊತೆಗೆ ಗಾಳಿನ ಹಂಗೆ ಎಳ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ಬೇಕು. ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ಸಾಕಾದ ಬ್ಯಾಟಿಂಗ್ ಆಡಿದ್ದು, ಫ್ಯಾಫ್ ಓವರ್ ಆಡಿದ ಇನಿಂಗ್ಸ್ ಆಗಿರ್ಬೋದು, ಜೊತೆಗೆ ಮ್ಯಾಕ್ಸ್ವೆಲ್ ಮೈನು ಮೈನ್ ಮ್ಯಾಕ್ಸ್ವೆಲ್ ಹೋಗಿರು ಅಲ್ಲಿ ಮಿಡ್ ಓವರ್ಸಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಆಡಿದ್ದು ಸಖತ್ ಪರ್ಫಾರ್ಮೆನ್ಸು ಮ್ಯಾಕ್ಸ್ವೆಲ್ಲಿಂದ. ಅದಾದಮೇಲೆ ಗೊತ್ತಿರೋದೆ ಲಾಸ್ಟಲ್ಲಿ ಬಂದ್ಬಿಟ್ಟು ಅನುಜ್ ರಾವತ್ ಅವರು, ಅನುಜ್ ರಾವತ್ ಅವ್ರಿಗೆ ಇವತ್ತು ಇದು T20 ಅಂತ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಯಾವಾಗಲೂ ಓಡಿ ಹತ್ರ ಆಡೋರು ಈ ಮ್ಯಾಚ್ಗಳು, ಪಕ್ಕ ಪಕ್ಕ ಕ್ಯಾಮಿಯೋ, ಪಕ್ಕ T20 ಬ್ಯಾಟರ್ ಥರ, ಪಕ್ಕ ಡೌನ್ ದ ಆರ್ಡರ್ಲಿ ಆಡೋ ಅಂಥ ಬ್ಯಾಟರ್ ಥರ ಆಡ್ಬಿಟ್ಟು ಮುಗಿಸಿದ್ದು. ಲಾಸ್ಟ್ ಓವರ್ ಏನಲ್ಲಿ 6-6-4 ಅಲ್ಲಿ ಲಾಸ್ಟ್ 3 ಬಾಲು ಸಖತ್ ಪರ್ಫಾರ್ಮೆನ್ಸ್ಗಳು. ಅಲ್ಲಿಂದನೇ ಒಂಥರ ಸಿಕ್ಕಾಪಡೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದ್ದು ಅಂತ ಹೇಳ್ಬೇಕು. 170+ ಹೊಡಿತಾರೆ ಅಂತಂದರೆ 170+ ಹೊಡೆಯೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅನುಜ್ ರಾವತ್ ಅವರು ಬಂದ್ಬಿಟ್ಟು ಅದನ್ನು ಪ್ರೂವ್ ಮಾಡಿದಿಲ್ಲ, ಅವರು 170+ ತೊಗೊಂಡು ಹೋಗ್ತೀವಿ ಅಂತ. ಬಟ್ RR ಬ್ಯಾಟಿಂಗ್ ನೋಡಾದ್ಮೇಲೆ 170 ಎಲ್ಲ ಏನಗುರು ಹೊಡೆದ್ವಿ ನಾವು ಅಂತ ಅನ್ನಿಸ್ಬಿಟ್ಟಿದ್ದು. ಲಿಟ್ರಲ್ಲಿ ಇವರು ಕಚ್ಕೊಂಬಿಟ್ರು ಅಂತ ಹೇಳ್ಬೇಕು. ರಾಜಸ್ಥಾನ್ ರಾಯಲ್ಸ್ ಅವರು ರನ್ನೇ ಹೊಡೆದಿಲ್ಲ, ಯಾರು ಯಾರು ಬ್ಯಾಟಿದ್ರು ರನ್ನೇ ಬಂದಿಲ್ಲ. ಅಲ್ಲಿ ಸ್ಯಾಮ್ಸನ್ ಬಂದ್ಬಿಟ್ಟು ನಿಂತ್ಕೊಂತಾರೆ ಅಂತ ಅನ್ಕೊಂಡ್ರೆ ಸ್ಯಾಮ್ಸನ್ಗೆ ಹೋಗೆ, ಎಲ್ಲರೂ ಸ್ಮೋಕು, ಧೂಳಿಪಟ, ಧ್ವಂಸ ಅಷ್ಟೇನೆ. ಜುರಲ್ಲು ಇಟ್ ಮಾರೇನೋ ಒಂದು ಸ್ವಲ್ಪ ಆಡಿದ್ರು, ಇಟ್ ಪಾಯ ಸ್ವಲ್ಪ ಓಪ್ಸ್ ಹುಟ್ಟಾಕ ಹುಟ್ಟಾಗಿ ಓಪ್ಸ್ ಹೆಂಗೆ ಹುಟ್ಟಾಕಾಗತ್ತೆ. ಅಲ್ಲಿ ಬೇಕಿರೋದು ಎಷ್ಟು ಬೇಕಾಗಿರೋ, 140 ರನ್ನೆಲ್ಲ ಬೇಕಿತ್ತು, ಒಬ್ಬರೇ ಹೊಡೆಯೋಕ್ಕಾಗತ್ತೆ 140 ರನ್ನಲ್ಲೇ. ಗೊತ್ತಿತ್ತು ಇವರು ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ ಅಂತ, ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟೇನೆ ಔಟ್ ಆದರು. ಬಟ್ ಕ್ರೆಡಿಟ್ ಕೊಡಬೇಕಾಗಿರೋದು ವೈನ್ ಪಾರ್ನಲ್ಗೆ, ಮ್ಯಾಕ್ಸ್ಲ್ ಆಡಿದಂಥ ಇನಿಂಗ್ಸು, ಅನುಜ್ ರಾವತ್ ಆಡಿದಂಥ ಇನಿಂಗ್ಸು, ಫ್ಯಾಫ್ ಡುಪ್ಲೇಸ್ ನಿಂತ್ಕೊಂಡು ಆಡೋದಲ್ಲ, ಸದುಕು ಕ್ರೆಡಿಟ್ ಕೊಡಲೇಬೇಕು. ಜೊತೆಗೆ ಬೌಲಿಂಗಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಸಖತ್ ಪರ್ಫಾರ್ಮೆನ್ಸ್, ಬ್ರೇಸ್ವೆಲ್, ಮ್ಯಾಕ್ಸ್ವೆಲ್, ಇನ್ಫ್ಯಾಕ್ಟ್ ಮ್ಯಾಕ್ಸ್ವೆಲ್ಗೂ ವಿಕೆಟ್ ಬಂದಿರೋದು. ಕರಣ್ ಶರ್ಮಾ ಫಸ್ಟ್ ಓವರ್ ಹಂಚಿಸ್ಕೊಂಡು ಲಾಸ್ಟ್ ಓವರ್ ವಿಕೆಟ್ನ ತೆಗೆದು 2 ವಿಕೆಟ್ ಬಂತು ಲಾಸ್ಟ್ ಓವರ್ಲಿ. ಸೊ ಎಲ್ಲರೂ ಒಂಥರ ಆನ್ ಪಾಯಿಂಟ್ ಪ್ರದರ್ಶನ. 59 ರನ್ಗೆ ಆಲ್ ಔಟ್ ಮಾಡಬೇಕು ಅಂದರೆ ಬೌಲಿಂಗಲ್ಲಿ ಯಾವ ಥರ ನಾವು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದೆ. ಅನುಜ್ ರಾವತ್ರು MS ಧೋನಿ ಅವರ ಟ್ರಿಕ್ನ ಯೂಸ್ ಮಾಡಿದ್ದು ಅಶ್ವಿನ್ ಅವ್ರನ್ನ ಔಟ್ ಮಾಡೋದಕ್ಕೆ, ಅದಂತೂ ಅವ್ರ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. MS ಧೋನಿಗೆ ಕ್ರೆಡಿಟ್ ಕೊಟ್ಟಂಗೆ ಇತ್ತು ಈ ಒಂದು ಟ್ರಿಕ್ಕು. ಸೊ ನೆಕ್ಸ್ಟ್ ಲೆವೆಲ್. ಇನ್ನೇನು ಸಿರಾಜನ ಬಗ್ಗೆ ಹೇಳಲೇಬೇಕು ಗುರು. ಸಿರಾಜಣ್ಣ ಆಲ್ ಓವರ್ ಫೀಲ್ಡ್ ತುಂಬ ಇವತ್ತು ಸಿರಾಜಣ್ಣನೇ ಕಾಣಿಸ್ತಾ ಇದ್ರು. ಎಲ್ಲರೂ ಸಿರಾಜಣ್ಣ, ರನ್ಔಟ್ ಹೊಡಿಯೋದು ಸಿರಾಜಣ್ಣ, ಕ್ಯಾಚ್ ಹಿಡಿಯೋದು ಸಿರಾಜಣ್ಣ, ಈ ಕಡೆ ಬೌಲಿಂಗಲ್ಲಿ ಇನಿಷಿಯೇಟ್ ಮಾಡಿದ ಅವರ ಸಿರಾಜಣ್ಣ. ಸೊ ಸಿರಾಜಣ್ಣಿಗೂ ಕ್ರೆಡಿಟ್ ಕೊಡಬೇಕು. ಎಲ್ಲರೂ ಆನ್ ಪಾಯಿಂಟ್ ಪ್ರದರ್ಶನ ಗುರು. ನಾವು ಆಬ್ವಿಯಸ್ಲಿ ಫಸ್ಟ್ ಇನಿಂಗ್ಸ್ ಅನ್ಕೊಂಡಿರ್ತೀವಿ, ಏನಮ್ಮ ಇದು ಇಷ್ಟು ಸ್ಲೋ ಆಗಿ ಆಡ್ತಿದ್ರೆ, ನಾನು ಸ್ವಲ್ಪ ಬೇಕಾಗಿತ್ತು, ಪುಷ್ ಕೊಡಬೇಕಾಗಿತ್ತು, ಇದು ಬ್ಯಾಟಿಂಗ್ ವಿಕೆಟ್ ಇದೆ, ಒಂದು 180 190 ಹೊಡೆದಿರಬೇಕಾಗಿತ್ತು ಅಂತ ಅನ್ಕೊಂಡ್ವಿ. ಬಟ್ RR ಬ್ಯಾಟಿಂಗ್ ನೋಡಾದ್ಮೇಲೆ ಇಲ್ಲಾಗೋರು ಬೇಜಾನ್ ಹೊಡೆದ್ಬಿಟ್ಟಿದ್ವಿ ಅಂತ ಅನ್ನಿಸ್ತು. 112 ರನ್ ಮಾರ್ಜಿನ್ ಅಂತ ಅಂದರೆ ಅವನ ಅಜ್ಜಿ ಓಪ್ಸ್ ಹುಟ್ಟಾಗ್ತಿದ್ರು ನಮ್ಮ ಆರ್ ಸಿ ಬಿ. ಇವಾಗ ನಾನು ಹೇಳ್ಬಿಟ್ಟಿದೆ ಆರ್ ಸಿ ಬಿ ಕ್ವಾಲಿಫೈ ಆಗಕ್ಕೆ ಆಗಲ್ಲ ಗುರು, ಇಲ್ಲ ಇವರು ರನ್ ರೇಟ್ ಹೆವಿಲಿ ಹೊಡಿಬೇಕು ಅಂತೆಲ್ಲ ಅಂದ್ಬಿಟ್ಟಿದೆ. ಬಟ್ ಈ ಮಾರ್ಜಿನಲ್ಲಿ ಹೊಡೆದ್ರೆ ಅಂದರೆ ರನ್ ರೇಟ್ ಕಿತ್ಕೊಂಡು ಮೇಲ್ಗಡೆ ಹೋಗಿದೆ.
ಸೊ ನೆಕ್ಸ್ಟ್ ಲೆವೆಲ್ ಪ್ರದರ್ಶನ ಆಗೋರು ಯಾರು ಕೂಡ ಅನ್ಕೊಂಡ್ರಲ್ಲ, ನಾನೇ ಅನ್ಕೊಂಡಿರಲಿಲ್ಲ, ನೀವು ಹೆಂಗೆ ಅನ್ಕೊಂತೀರಾ? ಆರ್ ಸಿ ಬಿ ಈ ಮಾರ್ಜಿನಲ್ ಗೆಲ್ತಾರೆ ಬಿಡ್ತಾರೆ ಅದು ಅಲ್ಲ, ಅದೆಲ್ಲ ಮ್ಯಾಚ್ ಡಿಸೈಡ್ ಮಾಡುತ್ತೆ. ಬಟ್ ಈ ಮಾರ್ಜಿನಲ್ ಗೆಲ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿಲ್ಲ. 59 ಕಾಲ್ ಔಟ್ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅಂತ ಬ್ಯಾಟಿಂಗ್ ಅಟ್ಯಾಕ್ನ. ಯಶಸ್ವಿ ಜಯಸ್ವಾಲ್ ಲಾಸ್ಟ್ ಮ್ಯಾಚು ಸೆಂಚುರಿ ಹೊಡೆದು ಬಂದಂಥ ಬ್ಯಾಟರ್ನ ಡಕ್ ಔಟ್ ಮಾಡ್ತಾರೆ ಅಂತಂದರೆ, ಸೊ ಲಿಟ್ರಲಿ ಮ್ಯಾಮ್ ಸೈಕ್ ಅಂದರೆ ಸೈಕ್ ಪರ್ಫಾರ್ಮೆನ್ಸ್. ಇವತ್ತು ಫಿದ್ದಾ ಆಗೋಗ್ಬಿಟ್ಟಿದ್ರು ನಮ್ಮ ಅಜ್ಜಿ. ಆರ್ ಸಿ ಬಿ ಪರ್ಫಾರ್ಮೆನ್ಸ್ಗೆ ಏನು ಚೇಂಜಸ್ ಮಾಡ್ಕೊಂಬಂದ್ರಲ್ಲ, ಅದು ಸಿಕ್ಕಾಪಟ್ಟೆ ಕಡಕಾಗಿ ವರ್ಕೌಟ್ ಆಗಿದ್ದೆ. ಹೇಳಿದ್ದೆ ಚೇಂಜಸ್ ಮಾಡಿದ್ರೆ ಅವನ ಅಜ್ಜಿ ಇಲ್ಲೇ ಮಾಡಬೇಕು ಗುರು, ಇವರು ನೆಕ್ಸ್ಟ್ ಮ್ಯಾಚ್ ಮಾಡ್ತೀನಿ ಲಾಸ್ಟ್ ಮ್ಯಾಚ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ ಅಂತ ಪಾರ್ನಲ್ಲ ತೊಗೊಂಬಂದ್ರು. ಪಾರ್ನಲ್ಲು ಸಕ್ಕತ್ ಬ್ರೇಕ್ ತಿನ್ನ ತೊಗೊಂಬಂದು ಕೊಟ್ಟರು. ಬ್ರೇಸ್ವೆಲ್ ಮತ್ತು ಪಾರ್ನಲ್ಲು ಮ್ಯಾಚ್ನ ವಾಪಸ್ ತೊಗೊಂಬಂದು ಕೊಟ್ಟರು ಅಂತ ಹೇಳಬೇಕು. ವಾಪಸ್ ತೊಗೊಂಬಂದು ಕೊಡೋದಲ್ಲ, ಮ್ಯಾಚ್ನೇ ತೊಗೊಂಬಂದು ಕೊಟ್ಬಿಟ್ರು ಅಂತ ಹೇಳಬೇಕು ಅಷ್ಟೇ ಅವರಿಗೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಮ್ಯಾಮ್ ನಿಮಗೇನು ಅನಿಸ್ತು ಇವತ್ತಿನ ಆರ್ ಸಿ ಬಿ ಪರ್ಫಾರ್ಮೆನ್ಸ್? ಅಜ್ಜಿ ಕ್ರೇಜಿ ಗುರು, ನಂಬಕ್ಕೆ ಆಗಲ್ಲ 59 ರನ್ಗೆ ಆಲ್ ಔಟ್ ಮಾಡಿದ್ದಾರೆ ಅಂತಂದರೆ. ಸಿಗೋಣ, ಬಾ.